ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ GPSTR ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಬಡ್ತಿಗೆ ಶಿಕ್ಷಕರು ಪರೀಕ್ಷೆಯನ್ನು ಎದುರಿಸುವುದು ಅನಿವಾರ್ಯ. ಈಗ 33% ಇರ್ತಕ್ಕಂಥ ಇನ್ ಸರ್ವಿಸಲ್ಲಿರುವಂತಹ ಶಿಕ್ಷಕರಿಗೆ ಪರೀಕ್ಷೆಯನ್ನು ಮಾಡಬೇಕು. ಅವರಿಗೆ ಒಂದು ಈಗೇನು PST ಗಳಿದ್ದಾರೆ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸು 1-7 ಅಪಾಯಿಂಟ್ ಆಗಿರ್ತಕ್ಕಂಥವ್ರು, ಈ ಹಿಂದೆ ಇರ್ತಕ್ಕಂಥವ್ರನ್ನ ಅವರಿಗೆ ಮತ್ತು GPT ಆಗಿ ಪರಿಗಣಿಸಬೇಕು ಅಂತ ಹೇಳಿದರೆ, ಅವರಿಗೆ CNR ರೂಲ್ಸಲ್ಲಿ ಒಂದಷ್ಟು ಅವಕಾಶವನ್ನು ಪರೀಕ್ಷೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಆದರೆ ತುಂಬ ಸರ್ವಿಸ್ ಇದೆ, ನಮಗೆ ಪರೀಕ್ಷೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಮನವಿಗಳನ್ನು ಸಲ್ಲಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ ಈಗೇನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರ್ಬೋದು, ಮತ್ತು ಯಾವಾಗ ಶೀಘ್ರದಲ್ಲಿ ಕಾಲ್ ಮಾಡ್ತಾರೆ ಅಂತಕ್ಕಂಥ ಒಂದು ಸುದ್ದಿ, ಸೊ ಯಾವಾಗ ಕಾಲ್ ಮಾಡ್ತಾರೆ ಮತ್ತು ಏನು ನಮ್ಮ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಗೊಂದಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಸೊ ಶೀಘ್ರ ಅನ್ನೋದ್ರ ಅರ್ಥ ಏನು ಸರ್ ಅಂಥೇಳಿ ನನ್ನ ಕೂಡ ನೀವು ಕ್ವಶನ್ ಕೇಳ್ತಾ ಇದ್ದೀರಿ. ಸೊ ಆದರೆ ನಮಗೆ ಬಂದಿರುವಂಥ ಮಾಹಿತಿನ ನಾವು ಹೇಳ್ಬೋದೇ ಬಿಟ್ಟರೆ, ನಾವು ಯಾವುದೇ ಥರ ಒಂದು ಅಧಿಕೃತವಾಗಿ ಒಂದು ನೋಟಿಫಿಕೇಷನ್ ಬರೋವರೆಗೂ ಹೇಳಲಿಕ್ಕೆ ಅಸಾಧ್ಯ ಆಗತ್ತೆ. ಆ ರೀತಿ ಹೇಳಲು ಕೂಡ ಬಾರದು ನಾವು. ಬಟ್ ನಿಮಗೆ ನಿಮ್ಮ ತಯಾರಿ ಚೆನ್ನಾಗಿರಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ ಆಗಿರೋದ್ರಿಂದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ತುಂಬ ಜನ ಚರ್ಚೆ ಮಾಡ್ತಾಯಿದ್ರು, ಸರ್ ಅವರಿಗೇನಾದರೂ ಯಾವ ರೀತಿಯಾದ ರೂಲ್ಸ್ಗಳಿರುತ್ತೆ ಏನು ಅಂತ. ಇನ್ ಸರ್ವಿಸಲ್ಲಿ ಇದ್ದವರಾಗಿರ್ಬೋದು ಅಥವಾ ಹೊರಗಡೆ ನೀವೇನು ಇವಾಗ ಜಾಬ್ ಬೇಕು ಅಂತ ಟ್ರೈ ಮಾಡ್ತಿರೋರ್ಗಾಗಿರ್ಬೋದು, ಈ ಮಾಹಿತಿಗಳು ನಿಮಗೂ ಕೂಡ ಹೆಲ್ಪ್ ಆಗ್ತವೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಅಥವಾ ಒಂದಷ್ಟು ಅಪ್ಡೇಟ್ಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿರ್ಬೋದು ನೀವು, ಶಿಕ್ಷಕರು ಒಂದು ನೂತನ CNR ನಿಯಮದ ಪ್ರಕಾರ ಬಡ್ತಿಗೆ ಪರೀಕ್ಷೆಯನ್ನು ಎದುರಿಸಬೇಕು ಅಂತ ಹೇಳಿ ಅವರು ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂತಹ BC ನಾಗೇಶ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿಕ್ಷಕರು ಪರೀಕ್ಷೆಯನ್ನು ಎದುರಿಸಲು ಧೈರ್ಯ ಮಾಡಬೇಕು, ಈ ವಿಷಯದಲ್ಲಿ ಇಲಾಖೆಗೆ ಒಂದು ಸಹಕಾರವನ್ನು ನೀಡಬೇಕು ಅಂತೇಳಿ ಅವರು ಮನವಿ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಬೇರೆ ಇಲಾಖೆ ಅಂತಲ್ಲ, ಶಿಕ್ಷಕರು ಪರೀಕ್ಷೆ ಬರೆಯದೇ ಬಡ್ತಿ ಪಡೀಲಿಕ್ಕೆ ಯಾವುದೇ ಥರ ಅವಕಾಶ ಇಲ್ಲ. ಹಾಗಾಗಿ 1-8 ತರಗತಿಯವರೆಗೆ ಪಾಠ ಮಾಡಲು ಅವಕಾಶ ಕೇಳ್ತಾ ಇದ್ದಾರೆ ಅವರು. ನೀವು ಪರೀಕ್ಷೆ ಬೇಡ ಎಂದರೇನು ಎಂದು ಪ್ರಶ್ನೆಯನ್ನು ಅವರು ಶಿಕ್ಷಕರಿಗೆ ಕೇಳ್ತಾ ಇದ್ದಾರೆ. ಅನೇಕರು 20-30 ಅನುಭವ ಹೊಂದಿದ ಶಿಕ್ಷಕರಿದ್ದೇವೆ, ಈಗ ಹೊಸ ಶಿಕ್ಷಕರೊಂದಿಗೆ ಪರೀಕ್ಷೆ ಎದುರಿಸುವುದು ಹೇಗೆ ಅಂಥೇಳಿ ಶಿಕ್ಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಒಪ್ಪದ ಸಚಿವರು, ಮೊದಲನೇ ಪರೀಕ್ಷೆಯನ್ನು ಸುಲಭವಾಗುವಂತೆ ಮಾಡೋಣ, ಸಾಮಾನ್ಯ ಜ್ಞಾನದ ಪರೀಕ್ಷೆಯನ್ನು ಮಾಡುವುದಿಲ್ಲ. ಅಂದರೆ ಅವರಿಗೆ GK ಪೇಪರ್, ಜನರಲ್ ಪೇಪರ್ ಏನಿರುತ್ತೆ, 1 ಪೇಪರ್ ಬೇಡ ಅಂತ ಹೇಳಿ ಕೇವಲ ಅವರ ಸಿಲೆಬಸ್ ಇರ್ತಕ್ಕಂತಹ ಒಂದು ಪರೀಕ್ಷೆಯನ್ನು ಎದುರಿಸಿ ಅಂಥೇಳಿ ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಯಾವುದೇ ಆತಂಕ ಬೇಡ, ಶಿಕ್ಷಕರ ಒಂದು ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆದಿದೆ. ಆದರೆ ಪರೀಕ್ಷೆ ಇಲ್ಲದೆ ಬಡ್ತಿ ಕಷ್ಟ, ನಿಮಗೆ ಪರೀಕ್ಷೆ ಹೇಗಿರಬೇಕೆಂದು ಬೇಕಾದರೆ ಹೇಳಿ ಹಾಗೇ ಮಾಡೋಣ ಅಂಥೇಳಿ ಸಂಘದ ಪದಾಧಿಕಾರಿಗಳ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದರೆ, ಸಂಯುಕ್ತ ಕರ್ನಾಟಕದ ಈ ಒಂದು ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದರಿಂದ ನೀವು ಪರೀಕ್ಷೆ GPSTR ಕಾಲಾಗೋದಂತೂ ಗ್ಯಾರಂಟಿ, ಹಾಗಾಗಿ ನಿಮ್ಮ ಸಿದ್ಧತೆಯನ್ನು ನೀವು ಚುರುಕುಗೊಳಿಸಬೇಕು ಅನ್ನೋದು. ಮತ್ತೊಂದು ಸುದ್ದಿ ಇದೆ ನೋಡೋಣ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಸರ್ ಶೀಘ್ರವೇ 15,000 ಶಿಕ್ಷಕರ ನೇಮಕಾತಿ, ಶೀಘ್ರ ಅಂದರೆ ಏನು ಸರ್, ಅದರ ಅರ್ಥ ಏನು, ಸುಮ್ಮನೆ ಎಲ್ಲ ಈ ಥರ ಫೇಕ್ ನ್ಯೂಸ್ಗಳನ್ನು ಹೇಳ್ತಾ ಇದ್ದೀರಿ ಹಾಗೆ ಹೀಗೆ ಅಂತ ತುಂಬ ಜನ ಕಮೆಂಟ್ ಮಾಡಿದಿರಿ. ಮತ್ತು ವಾಟ್ಸಪ್ಪಲ್ಲಿ ಕೂಡ ಪ್ರತಿದಿನ ಪ್ರತಿ ಕ್ಷಣ ಸಾವಿರಾರು ಅಭ್ಯರ್ಥಿಗಳು ಅದೇ ಪ್ರಶ್ನೆಗಳನ್ನು ಬೇರೆ ಬೇರೆ ಮಾಧ್ಯಮದಲ್ಲಿ ಕೇಳ್ತಾನೆ ಇದ್ದೀರಿ. ಯಾಕೆ ಅಂದರೆ ನಮಗೂ ಅರ್ಥ ಆಗುತ್ತೆ, ನೀವು ಇನ್ನೂ ಕಾಲ್ ಫಾರ್ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಮಾತುಗಳಲ್ಲಿ ನಮಗೆ ಆ ಒಂದು ವಿಚಾರಗಳು ಗೊತ್ತಾಗುತ್ತೆ. ಬಟ್ ಆದರೂ ಕೂಡ ಈ ಒಂದು ಪತ್ರಿಕೆಯ ಸುದ್ದಿ ನಿಮಗೊಂದಷ್ಟು ಒಂದಷ್ಟು ಪಾಸಿಟಿವ್ ಎನರ್ಜಿಯನ್ನು ಕೊಡ್ಬೋದು. ನಿರಾಶೆ ಬೇಡ, ದಯವಿಟ್ಟು ನೀವು ಇದನ್ನು ಗಮನಿಸಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಸಕ್ತ ವರ್ಷ 15,000 ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ. ಇಲ್ಲಿ ಈ ಒಂದು ವರ್ಡನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿದೆ, ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಅಂತ ಅಂದಮೇಲೆ ನಿಮಗೆ ನೋಟಿಫಿಕೇಷನ್ ಆಗೋದೊಂದೇ ಬಾಕಿ. ಹಾಗಾಗಿ ಯಾವುದೇ ಥರ ಗೊಂದಲಗಳು ಬೇಡ, 100% ನಿಮಗೆ ಈ ಸಾರಿ ಜಾಬನ್ನು ಕರೆದೇ ಕರೀತಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ. ಅವರು ನೀವು ನ್ಯೂಸ್ಗಳಲ್ಲಿ ನೋಡಿರ್ಬೋದು, TV9 ಬಂತು, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬಂತು, ವಾಟ್ಸಪ್ಗಳಲ್ಲಿ ಎಲ್ಲರೂ ಸ್ಟೇಟಸ್ಗಳು ಕೂಡ ಹಾಕಿದ್ರು, ಗ್ರೂಪ್ಗಳಲ್ಲೆಲ್ಲ ಬಂದಿದೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ನೀವು ಪಕ್ಕ ಅಂತಲೇ ನಂಬಲೇಬೇಕು. 2021-22 ಸಾಲಿನ ಒಂದು ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಗಳ ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ CM, 15,000 ಶಿಕ್ಷಕರ ಪೈಕಿ 5,000 ಕಲ್ಯಾಣ ಕರ್ನಾಟಕದ ಭಾಗದವರನ್ನೇ ನೇಮಕ ಮಾಡಿಕೊಳ್ಳಲಾಗುವುದು. ಅಂದರೆ 5,000 HK ರೀಜನ್ಗೆ ಬರುತ್ತೆ, ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ.
ಇನ್ನು ಶಾಲಾ ಕಟ್ಟಡಗಳ ನವೀಕರಣಕ್ಕೆ ಮುಂದಿನ ವರ್ಷದ ಬಜೆಟ್ನಲ್ಲಿ ವಿಶೇಷ ಅನುದಾನ ನೀಡಲಾಗುವುದು. ಈಗ ನಿವೃತ್ತಿ ಹೊಂದುತ್ತಿರುವ 25 ವಿಧಾನ ಪರಿಷತ್ ಸದಸ್ಯರು ಸಲ್ಲಿಸಿರುವ ಕಾರ್ಯಯೋಜನೆಗೆ ಅನುಮೋದನೆ ನೀಡುವಂತೆಯೂ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗುವುದು ಅಂತೇಳಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ನೀವೊಂದು ಆ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು, ಅವರು ಹೇಳಿರ್ತಕ್ಕಂತಹ ಮಾಹಿತಿ 5,000 ಹುದ್ದೆಗಳನ್ನು ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ 10,000 ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನ್ ಎಚ್ ಕೆಗೆ, ಓವರಾಲ್ ಕರ್ನಾಟಕಕ್ಕೆ ಕಾಲ್ ಮಾಡ್ತಾರೆ ಅಂತಕ್ಕಂಥದ್ದು. ಟೋಟಲ್ 15,000 ಹುದ್ದೆಗಳನ್ನು ನಿಮಗೆ ಭರ್ತಿ ಮಾಡಿಕೊಳ್ಳಿಕ್ಕೆ ಹಣಕಾಸು ಇಲಾಖೆ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮಾಹಿತಿಯನ್ನು ಅವರು ಹೇಳಿದ್ದಾರೆ, ಏನು ಯಾವಾಗ ಕಾಲ್ ಮಾಡ್ತೀವಿ ಶೀಘ್ರ ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಏನಪ್ಪ ಅಂತ ಹೇಳಿದರೆ ನನಗೆ ಗೊತ್ತು ನಿಮಗೆಲ್ಲ ಬೇಜಾರಾಗಿರುತ್ತೆ, ಯಾಕಂದರೆ ಇನ್ನೂ ಮಾಡ್ತಾರೆ ಮಾಡ್ತಾರೆ, ಓದಿ 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 ಬೇಜಾರಾಗಿದೆ. ಕೆಲವರಿಗೆ ಎಷ್ಟು ಓದಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಓದಿರೋದೆಲ್ಲ ಮರ್ತೋಗ್ತಿದೆ ಅಂತಕ್ಕಂಥದ್ದು. ಕೆಲವರೆಲ್ಲ ಜಾಬ್ ಬಿಟ್ಟು ಮನೆಯಲ್ಲೇ ಕೂತು ಓದ್ತಾ ಇರ್ತೀರಿ. ಸೊ ಎಸ್, ನಿಮ್ಮ ಆತಂಕ ನನಗೂ ಕೂಡ ತಿಳಿಯುತ್ತೆ. ಆದರೆ ಇಲ್ಲಿ ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ಈ ವರ್ಷವೇ ಅಂದರೆ ಇದು 2021 ಡಿಸೆಂಬರ್ ಇದೆ, ಈ ವರ್ಷವೇ ನಿಮಗೆ ಕಾಲ್ ಫಾರ್ ಮಾಡ್ತೀವಿ ಅಂತ. ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ 25ನೇ ತಾರೀಕಲ್ವಾ ಇವತ್ತು. ಸೊ ಈ ವರ್ಷವೇ ಅಂತ ಹೇಳಿದರೆ ಇನ್ನು ಕೇವಲ 5-6 ದಿನಗಳ ಮಾತ್ರ ಗ್ಯಾಪ್ ಇದೆ. ಸೊ ಹಾಗಾದರೆ ಈ ಒಂದು ವಾರದಲ್ಲೇ ಅಂದರೆ ಬರುವಂತಹ ಶನಿವಾರದ ಒಳಗಡೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ನಾನು ಹೇಳಿದ್ದಲ್ಲ, ಅವರೇ ಹೇಳಿದ್ದು. ಆ ಮಾಹಿತಿಯನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ. ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ, ಅದನ್ನು ಕೂಡ ನೀವು ಓದಿರ್ತೀರಿ ಅಂತ ಹೇಳ್ತಾ. ಇನ್ನೂ ಅನೇಕ ವಿಚಾರಗಳು ನಿಮಗೆ ಆಲ್ರೆಡಿ ಗ್ರೂಪ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಬಂದಿದೆ. ಸೊ ಅದನ್ನು ಕೂಡ ನೀವು ನೋಡಿದ್ದೀರಿ. ಸೊ ಇನ್ನಷ್ಟು ಮಾಹಿತಿಗಳು ಸಿಕ್ಕ ತಕ್ಷಣ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ನೀವು ಮತ್ತೆ ಬಹಳಷ್ಟು ಜನ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿಕೊಳ್ಬೇಕು ಅಂತ ಕೇಳಿದಿರಿ. ಸೊ ಹಾಗಾಗಿ ಆ ಡಾಕ್ಯುಮೆಂಟ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಈಗ. ಎಸ್, ಮೊದಲಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ನೀವು ತೊಗೋಬೇಕಾಗತ್ತೆ. ಅದು ಲೇಟೆಸ್ಟ್ ಆಗಿರ್ತಕ್ಕಂಥದ್ದು ಇದ್ದರೆ ತುಂಬ ಒಳ್ಳೆಯದು, ಯಾಕೆಂದರೆ ಬಿ ಒ ಆಗಿರ್ಬೋದು ಅಥವಾ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಆಗಿರ್ಬೋದು ಅವರು ಚೇಂಜ್ ಆಗಿರ್ತಾರೆ. ಹಾಗಾಗಿ ಕನ್ನಡ ಮೀಡಿಯಮ್ದು ಸರ್ಟಿಫಿಕೇಟ್ ಒಂದು ತೊಗೋಬೇಕು, ಇದ್ದರೆ ತೊಗೊಳ್ಳಿ. ನೀವು ಇಂಗ್ಲೀಷ್ ಮೀಡಿಯಂ ಓದಿದರೆ ಬರೋದಿಲ್ಲ. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ 5 ವರ್ಷಗಳವರೆಗೆ ಇರುತ್ತೆ, ನೀವು ನೋಡ್ಬೋದು. ಅಥವಾ ಜಾತಿ ಪ್ರಮಾಣ ಪತ್ರ ಮಾತ್ರ ಜೀವಿತಾವಧಿಯವರೆಗೆ ಸಮಯ ಇರುತ್ತೆ, ಅದನ್ನು ಕೂಡ ನಿಮ್ಮ ಹೆಸರಲ್ಲೇ ನೀವು ತೊಗೋಬೇಕಾಗತ್ತೆ. ಇನ್ನು ಉಳಿದಂತೆ ನೀವೇನಾದರೂ ಯೋಜನಾ ನಿರಾಶ್ರಿತ ಇದ್ದರೆ, ಸೊ ಅದು ಸರ್ಟಿಫಿಕೇಟನ್ನು ತೊಗೊಂಡ್ರೆ ಅದು ನಿಮಗೆ ಬರುತ್ತೆ ಅನ್ನೋದಾದರೆ ನೀವು ಅದನ್ನು ತೊಗೋಬೋದು, ಅಥವಾ ತೊಗೊಳ್ಳಿಲ್ಲ ಅಂದರೂ ಕೂಡ ನಿಮಗೆ ನಡೆಯುತ್ತೆ. ಸೊ ಇವು ಮೇಯ್ನ್ ಇರ್ತಕ್ಕಂಥವು ಇವೇ ಪ್ರಮಾಣ ಪತ್ರಗಳು, ಇವನ್ನ ನೀವು ತೊಗೋಬೋದು. ಇವನ್ ಬಿಟ್ಟರೆ ನೀವು ಡಿಗ್ರಿಯಲ್ಲಿ ಕಾನ್ವಿಕೇಷನನ್ನು ಅಪ್ಲೈ ಮಾಡಿರ್ತೀರಾ, ಕಾನ್ವಿಕೇಷನ್ ಬಂದಿಲ್ಲ ಅಂದರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಕೂಡ ನಡೆಯುತ್ತೆ, ಅಥವಾ ಕಾನ್ವಿಕೇಷನ್ ಇದ್ದರೆ ನಿಮಗೆ ಒಳ್ಳೆಯದು. ಘಟಿಕೋತ್ಸವ ಪ್ರಮಾಣ ಪತ್ರ ಅಂತ ಕೊಟ್ಟಿರ್ತಾರೆ. ಯಾರೆಲ್ಲ ಆ ಒಂದು ಪ್ರಮಾಣ ಪತ್ರ ತೊಗೊಂಡಿಲ್ಲ ಅವರು ಈಗ ಅಪ್ಲೈ ಮಾಡಿ, ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ತುಂಬ ದಿನಗಳ ನಂತರ ಆಗಿರಬಾರ್ದು. ನಿಮ್ಗೆ ಲೇಟೆಸ್ಟ್ ಆಗಿದ್ದರೆ ಅಂದರೆ ನಿಮಗೆ ಬಹಳ ಈಸಿಯಾಗಿ ನಿಮ್ಮ ಒಂದು ಯೂನಿವರ್ಸಿಟಿಗೆ ಹೋಗಿ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೋದು. ಆವಾಗ ಆತುರದಲ್ಲಿ ಬೇಕು ಅಂದರೆ ಸಾಕಷ್ಟು ಹಣ ಖರ್ಚಾಗುತ್ತೆ, ಸಮಯ ಕೂಡ ಮತ್ತು ಟೆನ್ಷನ್ ಕೂಡ ನಿಮಗೆ ಒಳಗಾಗುತ್ತೆ. ಹಾಗಾಗಿ ಕಾನ್ವೊಕೇಷನನ್ನು ನೀವು ಬೇಗ ತೊಗೋಬೋದು. ಮತ್ತು ಬಹಳ ಇಂಪಾರ್ಟೆಂಟ್ ಏನಂದರೆ, ಕೆಲವರು ಡಿಗ್ರಿಯಲ್ಲಿ ಯಾವುದಾದ್ರೂ ಕೂಡ ಅಂದರೆ ನಾಟ್ ಕಂಪ್ಲೀಟಿಂಗ್ ಲೋಯರ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿ ಒಂದು ಕಡೆ ಬಂದಿರುತ್ತೆ. ಅಂದರೆ ಯಾವಾಗಾದರೂ ಸೆಮ್ 1 ನೀವು ಫೇಲ್ ಆಗಿರ್ತೀರಿ, ಅಥವಾ ಲಾಸ್ಟ್ 4 ಎಲ್ಲೋ ಒಂದು ಕಡೆ ಫೇಲ್ ಆಗಿ ನೀವು 6th ಪಾಸ್ ಆಗಿದ್ರು ಕೂಡ ಅಲ್ಲಿ ನಾಟ್ ಕಂಪ್ಲೀಟಿಂಗ್ ಲೋಯರ್ ಎಕ್ಸಾಮಿನೇಷನ್ ಅಂತ ಪ್ರಿಂಟ್ ಆಗಿರುತ್ತೆ ಮಾಸ್ಕಾರ್ಡ್ಗಳಲ್ಲಿ, ಆ ರೀತಿ ಇರಬಾರ್ದು. ಸೊ ಡಿಗ್ರಿಯಲ್ಲಿ ನೀವು ಸೆಮಿಸ್ಟರ್ಗಳಲ್ಲಿ ಯಾವುದಾದ್ರೂ ಒಂದು ಸೆಮ್ಮಲ್ಲಿ ಬ್ಯಾಕ್ ಆಗಿ ಮತ್ತೆ ಪಾಸ್ ಆಗಿದ್ದರೆ ಆ ಒಂದು ಮಾಸ್ಕಾರ್ಡಲ್ಲಿ ಪ್ರಿಂಟ್ ಆಗಿರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಇದು ಒಂದು ಬಹಳ ಮುಖ್ಯ, ಅದನ್ನು ನೀವೇ ಫೀಸ್ ಕಟ್ಟಬೇಕಾಗಿಲ್ಲ, ಅದನ್ನು ಫ್ರೀಯಾಗಿ ನಿಮ್ಮ ಯೂನಿವರ್ಸಿಟಿಯವರೇ ಮಾಡಿಕೊಡ್ತಾರೆ. ಎಸ್ಪೆಷಲಿ ಕುವೆಂಪು ಇದ್ದರೆ ಅದನ್ನು ನೀವು ಗಮನ ಕೊಟ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಉಳಿದಂತೆ ನೀವು ಸ್ಟಡಿ ಸರ್ಟಿಫಿಕೇಟ್ ಅಥವಾ ಈವನ್ ಕನ್ನಡ ಮೀಡಿಯಮ್ ಅಥವಾ ಇದನ್ನು ಓದ್ಕೊಂತಿರಲ್ಲ, ಅದರಲ್ಲಿ ನಿಮ್ಮ ಹೆಸರುಗಳು ಸ್ಪೆಲ್ಲಿಂಗ್ಗಳು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಕಡೆ ದೀರ್ಘ ಇರುತ್ತೆ ಅಥವಾ ದೀರ್ಘ ಇರೋದಿಲ್ಲ, ಅವನ್ನ ನೀವು ಚೆಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಕರೆಕ್ಟಾಗಿ ನೀವೇನು ಮಾಡಬೇಕಾಗತ್ತೆ, ಎಲ್ಲವನ್ನು ಕೂಡ ಕರೆಕ್ಟಾಗಿ ಮ್ಯಾನೇಜ್ ಮಾಡಿರಬೇಕಾಗತ್ತೆ. ಸೊ ಇಷ್ಟು ಬಿಟ್ಟರೆ ಇನ್ನು ಅಂತಹ ಪ್ರಮುಖವಾದ ದಾಖಲೆಗಳು ಏನೂ ಇರೋದಿಲ್ಲ. ಸೊ ನೀವು ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಏನಾದರೂ ಕಾಲ್ ಫಾರ್ ಮಾಡಿದರೆ ಹಾಕುವಾಗ ಯಾವ ಪ್ಲೇಸಲ್ಲಿ ಹಾಕಬೇಕು ಅನ್ನೋದನ್ನು ನಿಮ್ಮ ಒಂದು ಹಿತೈಷಿಗಳು, ನಿಮ್ಮ ಫ್ರೆಂಡ್ಸ್ ಹತ್ರ, ಅಥವಾ ನೀವು ನಿಮ್ಮ ಕೆಟಗರಿ ಯಾವುದಿದೆ, ನಿಮ್ಮ ಒಂದು ಕ್ಯಾಸ್ಟ್ ಆಗಿರ್ಬೋದು ಅಥವಾ ನಿಮಗಿರ್ತಕ್ಕಂಥ ಪೋಸ್ಟ್ಗಳಾಗಿರ್ಬೋದು, ಎಷ್ಟಿದ್ದಾವೆ ಪೋಸ್ಟು, ಅಥವಾ ನಿಮಗೆ ಬೇಕಾಗಿರುವಂತಹ ಪ್ಲೇಸು, ಈಗ ಪ್ಲೇಸ್ ಮೇಲೆ ಡಿಪೆಂಡು, ನಮಗೆ ಜಾಬ್ ಆದರೆ ಇಲ್ಲೇ ಆದರೆ ಚೆನ್ನಾಗೆ ಅಥವಾ ಬೇಡ, ಈ ಥರದ್ದು ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು.
ಸೊ ಹಾಗಾಗಿ ಮೈನ್ ಎಲ್ಲದಕ್ಕೂ ನೀವು ಸಿದ್ಧತೆ ಆಗಿರಬೇಕು. ಸೊ ಚೆನ್ನಾಗಿ ಕಾನ್ಫಿಡೆನ್ಸ್ ಇಂದ, ನಾನು ಸಾಕಷ್ಟು ಜನ ನನಗೆ ಕಾಲ್ ಮಾಡಿದಾಗ ಒಂದು ಮಾತನ್ನು ಹೇಳ್ತಾರೆ, ಸರ್ ನಮಗೆ ಗೈಡೆನ್ಸ್ ಬೇಕು, ಹೆಲ್ಪ್ ಮಾಡಿ. ಸೊ ನಮಗೆ ಹೆಂಗಾಗುತ್ತೆ ಸರ್, ಈಗ 75 ಮಾರ್ಕ್ಸ್ ಬರಲೇಬೇಕು ಪೇಪರ್ ಟೂನಲ್ಲಿ, ನಮಗೆ ಎಲ್ಲಿ ಸರ್ ಆಗುತ್ತೆ, ನಮಗೆ ಆ ಸಬ್ಜೆಕ್ಟಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಹೀಗೆ ಹಾಗೆ ಅಂತ ಅಂತಿರ್ತಾರೆ. ಸೊ ನೀವು ನೆಗೆಟಿವ್ ಆಗಿದ್ದರೆ ಖಂಡಿತ ಆಗಲ್ಲ, ಪಾಸಿಟಿವ್ ಆಗಿರಬೇಕು. ಯಾವ ರೀತಿಯಾಗಿ ಪಾಸಿಟಿವ್ ಆಗಿರಬೇಕು, ನಿಮ್ಮ ಒಂದು ಪ್ರಿಪ್ರೇಷನ್ ಹೇಗಿರಬೇಕು ಅಂತಂದರೆ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಮತ್ತೊಂದು ಸರಿ ಪುನರಾವರ್ತನೆ ಮಾಡಿದಷ್ಟು ಸಮಯ ನಿಮಗಿರಬೇಕು. ಸೊ ಹಾಗಾಗಿ ನೀವು ಬೇರೆ ಬೇರೆ ಅನ್ಯತಾ ವಿಚಾರಗಳಿಗೆ ತಲೆ ಕೊಡದಲೆ ನೀವೇನು ಮಾಡಬೇಕು, ನೀವು ಈಗೇನು ನಾನು ಹೇಳಿದ್ದೆ 6-10 ತರಗತಿವರೆಗೆ ಟೆಕ್ಸ್ಟ್ ಬುಕ್ಗಳು ಕಂಪ್ಲೀಟ್ ಮಾಡಿ ಅಂತ ಹೇಳಿದೆ. ಅಥವಾ ನೀವು ಓಲ್ಡ್ ಕ್ವಶನ್ ಪೇಪರ್ಸು, ಇವನ್ನು ಹಳೆ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಬೇಕು. ಇನ್ನು ನೀವೇ ಏನು ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ಗಳಿಂದ ಕ್ವಶನ್ಸನ್ನು ಪ್ರಿಪೇರ್ ಮಾಡಬೇಕು. ಕ್ವಶನ್ ಪೇಪರ್ಸನ್ನು ನೀವೇ ಒಂದಷ್ಟು ಒಂದೊಂದು ಚಾಪ್ಟ್ರಿಂದ ಅಥವಾ ಒಂದೊಂದು ಇಯರಿಂದ ಕ್ವಶನ್ಸನ್ನು ಪ್ರಿಪೇರ್ ಮಾಡಿ ಮಾಕ್ ಟೆಸ್ಟನ್ನು ನೀವೇ ಕೈಗೊಳ್ಳಬೇಕು. ಓಕೆ, ಸೊ ಈ ಮಾಕ್ ಟೆಸ್ಟಿಂದ ಏನಾಗುತ್ತೆ ಅಂತಂದರೆ, ನೀವು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಿದ್ರೆ ಒಳ್ಳೆಯದು, ಎಸ್ಪೆಷಲಿ ಲ್ಯಾಂಗ್ವೇಜ್ ಟೀಚರ್ಸು ತುಂಬ ಚೆನ್ನಾಗಿರುತ್ತದು. ಆ ಥರ ಮಾಕ್ ಟೆಸ್ಟ್ಗಳನ್ನು ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೋದು. ಸುಮಾರು ಜನ ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಿ, ಸರ್ ಯಾವ ಒಂದು ಬುಕ್ಗಳನ್ನು ಓದಬೇಕು, ಯಾವ ಒಂದು ಬುಕ್ ಕೋಚಿಂಗ್ ಸೆಂಟ್ರಿಗೆ ಸೇರ್ಕೋಬೇಕು, ಎಷ್ಟು ಬುಕ್ಗಳನ್ನು ಓದಿದರೆ ನಮಗೆ ತುಂಬ ಸುಲಭವಾಗಿರುತ್ತೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಕೇವಲ ನೀವು 8ನೇ ತರಗತಿ ತೊಗೊಂಡು ನೀವು SST ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ನೀವು ಕೇವಲ 8ನೇ ತರಗತಿ ಬುಕ್ಕನ್ನು ನೀವು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನಾ, ಯೋಚನೆ ಮಾಡಿ. ಮತ್ತು 9ನೇ ತರಗತಿ ಓದೋಕ್ಕಾಗತ್ತಾ, 10th ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗತ್ತಾ, ನೋಡಿ ಎಷ್ಟು ಎಫರ್ಟ್ ಹಾಕಬೇಕು ಏನು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟು ನೀವು ಹೈಸ್ಕೂಲ್ ಬುಕ್ಗಳನ್ನು ಓದಿ ಅಂತ ನಾನು ಹೇಳಲ್ಲ, ಬದಲಾಗಿ ಪರ್ಫೆಕ್ಟ್ ಆಗಿ ಅಂತ ನಾನು ಹೇಳ್ತೀನಿ. ಸೊ ಪರ್ಫೆಕ್ಟ್ ಅಂತಂದ್ರೇನು, ನಿಖರತೆ. ಈಗ ಒಂದು ಸೈನ್ಸಲ್ಲಿ ಒಂದು ಕ್ವಶನ್ ಕೇಳಿದರು ನಮ್ಗೆ ಲಾಸ್ಟ್ ಇಯರ್, ಏನಪ್ಪ ಅಂತಂದರೆ ಆಕ್ಸಿಡೇಷನ್ ಅಂದರೆ ಏನು, ನೋಡಿ ಈ ಥರ ಸಣ್ಣ ಸಣ್ಣ ಕ್ವಶನ್ಸ್ಗಳು. ಆಮೇಲೆ ಒಂದು ಸೆಲ್ಲನ್ನು ಒಂದು ದ್ರವದಲ್ಲಿ ಇಟ್ಟಿರ್ತಾರೆ, ಇದು ಒಂದು ಶ್ರಿಂಕನೈಸ್ ಆಗಿರುತ್ತೆ, ಈ ಥರದ್ದೆಲ್ಲ ಪ್ರಶ್ನೆಗಳು. ಇವೆಲ್ಲ ಓನ್ ಕ್ವಶನ್ಸ್ ಇದ್ದರೂ ಕೂಡ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಬಹಳ ಸುಲಭ ಅನಿಸುತ್ತೆ. ಆದರೆ ಅಲ್ಲಿ ರಿಟರ್ನ್ ಬರಿತೀವಲ್ಲ, ಬರವಣಿಗೆ ಬರೆದಾಗ, ವಿವರಣಾತ್ಮಕವಾಗಿ ಬರೆಯುವಾಗ ನಾವಲ್ಲಿ ಫೇಲ್ ಆಗ್ತೀವಿ. ಅದಾಗಬಾರ್ದು ಅಂತಂದರೆ ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಬೇಕು. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ನಿಮಗೆ ಈ ಸರಿ ನೇಮಕಾತಿ ನಿಮಗೆ ಕೈ ಕೊಡಬಾರ್ದು, ಚೆನ್ನಾಗಿ ನಾವು ಜಾಬನ್ನು ತೊಗೋಬೇಕು ಅನ್ನೋದಿದ್ರೆ ಖಂಡಿತ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಹಾಗೆಯೇ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪದವಿಯಲ್ಲಿ ಎಲ್ಲ ಡಿಗ್ರಿಗಳಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ಆಲ್ ಡಿಗ್ರೀಸ್, ಈವನ್ ಕಾಮರ್ಸ್ನವ್ರಿಗೆ ಕೂಡ ಕೊಡಬೇಕು, ಕಾಮರ್ಸ್ನವ್ರಿಗೆ ಅಥವಾ ಸೈನ್ಸ್ನವ್ರಿಗೆ ಬೇರೆ ಬೇರೆ ಕಾಂಬಿನೇಷನ್ನು, ಮತ್ತು ಆರ್ಟ್ಸ್ನವ್ರಿಗೆ. ಸೊ ಎಲ್ಲರಿಗೂ ಕೂಡ ಏನಾಗಿದೆ ಅಂದರೆ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ 50% ಅಂತ ಮೊದಲಿತ್ತು, ಅಂದರೆ ಈಗ PCM ಅಂತ ಹೇಳಿದರೆ ಈ ಸಬ್ಜೆಕ್ಟ್ಗಳಲ್ಲಿ 50% ಇರಬೇಕು ಈಚ್ ಸಬ್ಜೆಕ್ಟ್ ಅಂತ ಇತ್ತು. ಬಟ್ ಈಗ ಇಡೀ ಡಿಗ್ರಿಯಲ್ಲಿನೇ 50%ನ್ನು ಕೇಳಿದ್ದಾರೆ. ಹಾಗಾಗಿ ಇದರಲ್ಲೆಲ್ಲೋ ಒಂದು ಕಡೆ ಕಡಿಮೆ ಇದ್ದವರು ಕೂಡ ಈಗ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಮೋರ್ ಆ್ಯಂಡ್ ಮೋರ್. ಹಾಗಾಗಿ ಆತಂಕ ಬೇಡ, ಎಲ್ಲ ಬುಕ್ಗಳನ್ನು 1, 2, 3, 4, 5 ಅಂತ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಯಾವುದು ಓದ್ದಂಗೆ ಸುಮ್ಮನೆ ತಲೆ ಕೆಳಗೆ ಹಾಕ್ಕೊಂಡು ಕೂತ್ಕೊಳ್ಳೋದು ಬೇಡ. ಇದ್ದಿದ್ರಲ್ಲಿ ಯಾವ್ಯಾವುದು ನಿಮಗೆ ಸಮಯ ಸಿಗುತ್ತೆ, ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟಷ್ಟನ್ನು ಓದ್ತಾ ಹೋಗಿ. ಯಾವುದೇ ಆತಂಕ ಬೇಡ, ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವತ್ತಿಲ್ಲೇ ನಾಳೆ ಹಾಗೆ ಆಗುತ್ತೆ, ಮೊದಲು TET ಆಗುತ್ತೆ, GPSTR ಆಗುತ್ತೆ, ಅದ್ರ ಬಗ್ಗೆ ಚರ್ಚೆ ಬಿಟ್ಟು ನೀವು ಯಾವುದಕ್ಕಾದರೂ ಸಿದ್ಧತೆಯನ್ನು ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಡೌನ್ಲೋಡ್ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತಷ್ಟು ಮಾಹಿತಿಯನ್ನು ಪಡೀರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.